ಸುದ್ದಿ, ಚನ್ನಪಟ್ಟಣ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಅರ್ಜಿ ಹಾಕಲ್ಲ, ಸೂಕ್ತ ಅಭ್ಯರ್ಥಿ ಸಿಕ್ಕಿದ್ರೆ ನಾನು ಎಲೆಕ್ಷನ್ ಗೆ ನಿಲ್ತಿರ್ಲಿಲ್ಲ, ಇದೇ ನನ್ನ ಕೊನೆ ಚುನಾವಣೆ ಅಂತ ಕುಮಾರಸ್ವಾಮಿ ಅವ್ರು ಹೇಳೋರೆ. ಚನ್ನಪಟ್ಟಣದ ಬಮೂಲ್ ಉತ್ಸವದಲ್ಲಿ ಮಾತನಾಡಿ, ನಾನು ಸಿಎಂ ಆಗಿದ್ದಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ, ಪ್ರತಿನಿತ್ಯ 16-18 ಗಂಟೆ ಕಾಲ ಪಕ್ಷ ಸಂಘಟನೆ ಮಾಡ್ತಿದ್ದೆ, ಸಹಕಾರ ಸಂಘದಲ್ಲಿ ಲೂಟಿ ನಡೆಯುತ್ತಿದೆ, ಚನ್ನಪಟ್ಟಣದಲ್ಲಿ ಅಧಿಕಾರಿಗಳು ಯಾವ ರೀತಿ ನಡೆದುಕೊಳ್ತಿದ್ದಾರೆ ಗೊತ್ತು, ಅಧಿಕಾರ ಇಲ್ಲ ಎಂದು ನಾನು ಕೂಗಿಲ್ಲ, ಅಧಿಕಾರ ಸಿಕ್ಕಾಗ ದರ್ಪ ತೋರಿಲ್ಲ, MLC CP ಯೋಗೇಶ್ವರ್ ಸ್ವಾಭಿಮಾನಿ ನಡಿಗೆ ಮಾಡುತ್ತಿದ್ದಾರೆ, ಪೊಳ್ಳು ಮಾತಿಗೆ ಚನ್ನಪಟ್ಟಣ ಕ್ಷೇತ್ರ ಜನರು ಸೊಪ್ಪಾಕೋದಿಲ್ಲ, ನಮಗೆ BJP MLC CP ಯೋಗೇಶ್ವರ್ ಸರ್ಟಿಫಿಕೇಟ್ ಬೇಡ, BS ಯಡಿಯೂರಪ್ಪ ವಿಧಾನಸೌಧದಲ್ಲೇ ಸರ್ಟಿಫಿಕೇಟ್ ಕೊಟ್ಟವರೆ, ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರು ಯೋಗೇಶ್ವರ್ ಅವರು, ನಮ್ಮ ಮೇಲೆ ನಾವು ಅಧಿಕಾರದಲ್ಲಿದ್ದ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಒಟ್ಟಿನಲ್ಲಿ ಕೊನೆ ಚುನಾವಣೆ ಅಂತ ಹೇಳೋರೆ. ಎಷ್ಟೇ ಸಲ ಇದು ಕುಮಾರಸ್ವಾಮಿ ಅವರು ಈ ಚುನಾವಣೆನಾ? ಇದೇ ಕೊನೆ ಚುನಾವಣೆ ಅಂತೆ. ಅಂದ್ರೆ 2004 MLA ಅವರು ಕುಮಾರಸ್ವಾಮಿ ಅವರು, 4 ಬಾರಿ ಅಂದ್ರೆ ರಾಜೀನಾಮೆ ಕೊಟ್ಟು ಬಳಸೋ ಚುನಾವಣೆ ಕಾರಣ ಆಗಿದ್ದಾರೆ. 2004 MLA, 8 MLA, 13 MLA, 18 MLA, 8 MLA ಆಗಿ ರಾಜೀನಾಮೆ ಕೊಟ್ಬಿಟ್ರು, ನಾನು MP ಆಯ್ತೀನಿ ಅಂತ MP ಆದ್ರು. ಮತ್ತೆ ಇವ್ರೇನಾಯ್ತು, MP ಆಗಿದ್ರಲ್ಲ, 13 MPಗೆ ರಾಜೀನಾಮೆ ಕೊಟ್ಬಿಟ್ಟು MLA ಆಗ್ಬಿಟ್ರು. ಸೊ ಹಲವು ಬೈ ಎಲೆಕ್ಷನ್ಗಳಿಗೆ ಕಾರಣ ಕೂಡ ಆದ್ರು. ಇನ್ನೊಂದು ಕಡೆ ಸೂಕ್ತ ಅಭ್ಯರ್ಥಿ ಇದ್ರೆ ಕನಕಪುರದಲ್ಲಿ ನಿಲ್ಲಿಸ್ತಿದೆ, ಸಮಸ್ಯೆ ಎಲ್ಲ ರಿಸಲ್ಟ್ ಮಾಡ್ಕತ್ತಿದ್ದೆ ಅಂತ ಹೇಳೋದು. ಈಗೇನು ಇಲ್ಲ, ಈಗ ಅವತ್ತು ಲಾಸ್ಟ್ ಟೈಮ್ ಹೆಂಗೆ ಚನ್ನಪಟ್ಟಣದಲ್ಲಿ ಇಲ್ಲ ಅನ್ಕೊಂಡು ಹೇಳ್ಕೊಂಡು ನಿಂತ್ಕೊಂಡ್ರಲ್ಲ, ಹಂಗೆ ರಾಮನಗರ ಒಂದು ಅಲ್ಲ, ಚನ್ನಪಟ್ಟಣ ಒಂದು, ಕನಕಪುರ ಒಂದು ನಿಂತ್ಕೊಂಡು ಆಮೇಲೆ ಕನಕಪುರ ಗೆದ್ದ ಮೇಲೆ, DK ಶಿವಕುಮಾರ್ ಮೇಲೆ ಕುಮಾರಸ್ವಾಮಿ ಅವರು ಗೆದ್ದ ಮೇಲೆ ಚನ್ನಪಟ್ಟಣ ರಾಜೀನಾಮೆ ಕೊಟ್ಬಿಟ್ಟು ಇಲ್ಲಿ ಬೇಕಾದ್ರೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಜೈಮುತ್ತು ಅವ್ರನ್ನ ಗೆಲ್ಸ್ಕೋಬಹುದು ಅಲ್ಲ, ಕಳೆದ ಬಾರಿ ಹೆಂಗೆ ಆಯ್ತಲ್ಲ, ಸೂಕ್ತ ಅಭ್ಯರ್ಥಿ ಇಲ್ಲ ಅಂದ್ರೆ ಹಾಕ್ಬೋದು ಎರಡು ಕಡೆ, ಅದಕ್ಕೇನಂತೆ ಲಾಸ್ಟ್ ಟೈಮ್ ಹಾಕಿದ್ರಲ್ಲ. ಅಂಡ್ ಯೋಗೇಶ್ವರ್ ಬಗ್ಗೆ ಮಾತನಾಡಿದ್ದಾರೆ, ಪಾದಯಾತ್ರೆ ಅಂತ ರಾಜಕಾರಣ, ಎಲ್ಲರೂ ರಾಜಕಾರಣ ಮಾಡ್ತಿರ್ತಾರೆ, ಅವರು ಕೂಡ, ನಾನು ಮನೆ ಮಗ, ಕುಮಾರಸ್ವಾಮಿ ಚನ್ನಪಟ್ಟಣದವರಲ್ಲ, ರಾಮನಗರ ಜಿಲ್ಲೆಯವರೇ ಅಲ್ಲ ಅವರು, ರಾಮನಗರ ಅವರು ಹಾಸನ ಜಿಲ್ಲೆಯವರು, ನಾನಿಲ್ಲಿ ಲೋಕಲ್ ನಾನು ಇರ್ತೀನಿ, ನನಗೊಂದು ಅವಕಾಶ ಮಾಡಿ ಅಂತ ಕೇಳ್ಕೊಂಡು ಅವರು ಹೋಗ್ತಾವ್ರೆ. ಅವರು CM ಆಗ್ತೀನಿ ಅಂತ ಯೋಗೇಶ್ವರ್ ಕೂಡ ಹೊರಟವ್ರೆ ಅಂತ, ಯಾಕೆ ಎಲ್ರಿಗೂ ಯಾರ್ಯಾರು ತಾಕತ್ತ ಐತೆ ಅವರೆಲ್ಲ CM ಆಗ್ಬೋದು, ಅದರಲ್ಲೇನು ಈ ಬೊಮ್ಮಾಯಿ ಅಂತವರೇ CM ಆಗಿಲ್ವಾ? KMF ಅಧ್ಯಕ್ಷ ಆಗ್ಬೇಕು ಅಂತ ನಿಂತ್ಕೊಂಡು ಅದು ಸಿಗದೆ ಬೇಜಾರಾದಂತ DV ಸದಾನಂದ ಗೌಡರು CM ಆಗಿಲ್ವಾ? ಹೌದು, ಫಸ್ಟ್ ಟೈಮ್ MLA ಆದಂತ ಕುಮಾರಸ್ವಾಮಿ ಅವರ CM ಆಗ್ಲಿಲ್ವಾ? ಕರೆಕ್ಟ್. ಹಾಗಾಗಿ ಯಾರು ಬೇಕಾದ್ರೂ CM ಆಗ್ಬೋದು, ಅಂದ್ರೆ ಕೆಪಾಸಿಟಿ ಇರಬೇಕು, ಕೆಪಾಸಿಟಿ ಇರೇ ಯಾರಿಗಿದೆ ಆಗ್ತಾರೆ. ಈಗ ಯೋಗೇಶ್ವರ್ಗೆ ಸರ್ಕಾರ ಬೀಳ್ಸೋ ಕೆಪಾಸಿಟಿ ಐತೆ ಅಂದ್ರೆ ಸರ್ಕಾರ ಮಾಡೋಕ್ಕೂ ಕೆಪಾಸಿಟಿ ಇರ್ಬೋದೇನೋ. ಹೌದು ಅಲ್ವಾ, ಬರೀ ಬೀಳ್ಸೋದು ಯಾರ ಏನಪ್ಪ, ಚಕ್ರವ್ಯೂಹನ ಭೇದಿಸೋದು ಗೊತ್ತು, ಹೊರಗಡೆ ಬರೋ ಗೊತ್ತಿಲ್ಲ ಅಂತ ಆಗ್ಬಿಡ್ತಲ್ಲ. ಹೌದು, ಅಭಿಮನ್ಯು, ಅಭಿಮನ್ಯು ಯೋಗೇಶ್ವರ್ ಅಭಿಮನ್ಯುನು. ಈಗ ಅವರು ಸರ್ಕಾರ ಬೀಳ್ಸಿದ್ರು ಅಂದ್ರೆ ಸರ್ಕಾರ ಬೇಯಿಸಿದ್ರು, ಈಗ ಸರ್ಕಾರ ಮಿನಿಸ್ಟರ್ ಆಗಕ್ಕಾಗಲಿಲ್ಲ ಪಾಪ ಅವರು. ಸೊ ನೋಡ್ಬೇಕೀಗ ಯೋಗೇಶ್ವರ್ ಅಭಿಮನ್ಯುನು ಏನೋ ಒಂದು ಗೊತ್ತಾಗುತ್ತೆ. ಬಟ್ ಕುಮಾರಸ್ವಾಮಿ ಅವರು ಕಡೆ ಚುನಾವಣೆ ಅಂತ ಹೇಳ್ತಾರೆ, ಇದು ಬೇಸರದ ಸಂಗತಿ. ಯಾಕಂದ್ರೆ ಕುಮಾರಸ್ವಾಮಿ ಇನ್ನೂ ಪಾರ್ಟಿನ ಗಟ್ಟಿಯಾಗಿ ಕಟ್ಟಬೇಕು ಅಂತ ಓಡಾಡ್ತಾವ್ರೆ. ನೋಡ್ಬೇಕು, ಈಗ ಸಿದ್ದರಾಮಯ್ಯನವ್ರು ಎಷ್ಟೋ ಸರ್ ಕಡೆ ಚುನಾವಣೆ ನಿಂತ್ಕೊತಾ ಇಲ್ವೇ, ರಮೇಶ್ ಕುಮಾರ್ ಕಡೆದು ಕಡೆದು ಅಂತ ಬಳಸರ್ ನಿಂತಿಲ್ವೇ, ಏನು ಮಾಡೋಕ್ಕಾಗಲ್ಲ. ಹಾಗೊಂದು ಸ್ವಲ್ಪ ಬೇಜಾರಾದಾಗ ಹಂಗೆ ಹೇಳ್ತಾರೆ ಕುಮಾರಸ್ವಾಮಿ. ಬಟ್ ನೆಕ್ಸ್ಟ್ ಅವ್ರು ಚುನಾವಣೆ ನಿಂತ್ಕೋತಾರೆ, ಆ ಥರ ಏನಿಲ್ಲ.